ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಹಂದಿ ಮಾಂಸ ಮಾಡ್ತೇನೆ. ಬನ್ನಿ, ಹೇಗೆ ಮಾಡೋದೆಂದು ನೋಡೋಣ. ಹಂದಿ ಮಾಂಸ ಮಾಡಲು ಇಲ್ಲಿ 1.5 kg ಹಂದಿ ಮಾಂಸ ಇದೆ. 6 ನೀರುಳ್ಳಿ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಶುಂಠಿ. ಈಗ ನೀರುಳ್ಳಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಶುಂಠಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಮೆಣಸು, ಚಕ್ಕೆ ಲವಂಗ, ಹುಣಸೆಹಣ್ಣು, ಅರಿಶಿನ, ವಿನಿಗರ್. ಈ ಎಲ್ಲ ಸಾಮಗ್ರಿಗಳನ್ನು ಎಣ್ಣೆ ಹಾಕದೆ ಉರಿಬೇಕು. ಈಗ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಮೆಣಸು ಹಾಗೂ ಚಕ್ಕೆ ಲವಂಗ. ಹುರಿದಂಥ ಎಲ್ಲ ಸಾಮಗ್ರಿಗಳನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ತೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ತೇನೆ. ಈಗ ಈ ಹಂದಿ ಮಾಂಸಕ್ಕೆ ಕಟ್ ಮಾಡಿದಂತಹ ನೀರುಳ್ಳಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಶುಂಠಿ, ಸ್ವಲ್ಪ ವಿನಿಗರ್, ಉಪ್ಪು ಹಾಗೂ ಹುರಿದಂತಹ ಈ ಪೌಡರ್. ಈ ಹಂದಿ ಮಾಂಸಕ್ಕೆ ನಾನೀಗ ಎಲ್ಲವನ್ನು ಸೇರಿಸಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಲವಂಗ ಹಾಗೂ ಚಕ್ಕೆಯನ್ನು ಸೇರಿಸ್ತೇನೆ ಮೇಲೆ, ಹಾಗೂ ಪಲಾವ್ ಎಲೆ. ಇದನ್ನು ಸುಮಾರು 1 ಗಂಟೆಗಳ ಕಾಲ ಹೀಗೆ ಮ್ಯಾರಿನೇಟ್ ಮಾಡ್ತೇನೆ.
ಮ್ಯಾರಿನೇಟ್ ಮಾಡಿ 1 ಅವರ್ ಆಯಿತು. ಈಗ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ. ಇದಕ್ಕೆ ನಾನು ಹುಣಸೆ ಹುಳಿ ನೀರನ್ನು ಸೇರಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಈಗ ಹಂದಿ ಮಾಂಸ ರೆಡಿಯಾಗಿದೆ. ಹಂದಿ ಮಾಂಸವನ್ನು ನೀರು ದೋಸೆ ಒಟ್ಟಿಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ದುಕ್ರಾ ಮಾಸ್ ರೆಡಿಸಲ್ಲ ತುಮಕೋ ಹೇ ವಿಡಿಯೋ ಲೈಕ್ಸಲ್ಲ ಶೇರ್ ಕರ ಸಬ್ಸ್ಕ್ರೈಬ್ ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.